ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಈ ಒಂದು ಕೆ ಜೆ ಡಿ ಏನಿದೆ ಸೊ ಕೆ ಜೆ ಐ ಡಿಗೆ ಈ ಒಂದು ಸೆವೆಂತ್ ಪೇ ಕಮಿಷನ್ ಆದಮೇಲೆ ಈ ಒಂದು ಕೆ ಜೆ ಡಿ ಮಿನಿಮಮ್ ಪ್ರೀಮಿಯಮ್ ಏನಿದೆ ಇದನ್ನು ಪರಿಷ್ಕರಣಗೊಳಿಸಿ ಈಗಾಗಲೇ ಇಲಾಖೆ ಆದೇಶ ಹೊರಡಿಸಲಾಗಿದೆ ಹೀಗಾಗಿ ಎಲ್ಲ ಸರ್ಕಾರಿ ನೌಕರರ ಮಿತ್ರರು ಈ ಒಂದು ಕೆ ಜೆ ಡಿ ಪ್ರೀಮಿಯಮನ್ನು ಹೆಚ್ಚಳ ಮಾಡುವ ಒಂದು ನಿಟ್ಟಿನಲ್ಲಿ ಹೊಸ ಪೇ ಕೆ ಜಿ ಡಿಗಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಈ ರೀತಿ ಅರ್ಜಿಯನ್ನು ಸಲ್ಲಿಸುವಾಗ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಸೊ ಬನ್ನಿ ನೋಡ್ತಾ ಹೋಗೋಣ ಇತ್ತೀಚೆಗೆ ನಾವು ನಾವು ಕೆ ಜೆ ಡಿಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಹೊಸ ಕೆ ಜೆ ಡಿಗ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಸೊ ಅವುಗಳನ್ನು ಹೇಗೆ ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೋಗೋಣ ಸೊ ಆದಮೇಲೆ ಪ್ರಥಮವಾಗಿ ಕೆ ಜೆ ಡಿಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಿದಾಗ ಇಲ್ಲಿ ಪ್ರೀಮಿಯಂ ಅಮೌಂಟ್ ಅಂದರೆ ನಾನು ತ್ರೀ ತೌಸಂಡ್ ಪ್ರೀಮಿಯಂ ಇರುವಂಥ ಒಂದು ಹೊಸ ಕೆ ಜಿ ಅಡಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಅಮೌಂಟ್ ಕೂಡ ನಾನು ಆನ್ಲೈನ್ ಮುಖಾಂತರ ಸಲ್ಲಿಸಿದ್ದೀನಿ ಸೊ ಅಮೌಂಟ್ ಡಿಡಕ್ಟ್ ಮೇಲೆ ಏನಾಗ್ತಾ ಇದೆ ಅಂದರೆ ಇಲ್ಲಿ ಅಮೌಂಟ್ ಸ್ಟೇಟಸ್ ನೋಡ್ತಾ ಹೋದಾಗ ಅಲ್ಲಿ ನಮಗೆ ಪೆಂಡಿಂಗ್ ಅಂತ ಬರ್ತಾ ಇದೆ ಸೊ ಚಲನ್ ಪೇಂಟ್ ಮಾಡಿ ನೋಡಿದಾಗ ಅಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ ಆದರೆ ನಮ್ಮ ಅಕೌಂಟ್ನಿಂದ ದುಡ್ಡು ಡಿಡಕ್ಟ್ ಆಗ್ತಾಯಿದೆ ಸೊ ಇದು ಒಂದು ಸೊ ಈ ರೀತಿಯ ಒಂದು ಸಮಸ್ಯೆಗಳು ಭಾಳಷ್ಟು ಕಾಣ್ತಾ ಇವೆ ಸೊ ಈ ರೀತಿಯ ಸಮಸ್ಯೆ ಅಂದರೆ ಅಮೌಂಟ್ ನಮ್ಮ ಅಕೌಂಟಿಂದ ಡಿಡಕ್ಟ್ ಆಗಿರುತ್ತೆ ಬಟ್ ನಮಗೆ ಮೆಡಿಕಲ್ ಫಾರ್ಮ್ ಆಗಲಿ ಅಥವಾ ಡಿ ಡಿ ಒರ ಒಂದು ಅಪ್ಲಿಕೇಶನ್ ಫಾರ್ಮ್ ಆಗಲಿ ಎರಡು ಜನ್ರೇಟ್ ಆಗೋದಿಲ್ಲ ಅಮೌಂಟ್ ಪೆಂಡಿಂಗ್ ಸ್ಟೇಟಸ್ನಲ್ಲಿ ತೋರಿಸ್ತದೆ ಸೊ ಈ ಒಂದು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ಒಂದು ಎರಡು ಮೂರು ವೇಸ್ ಇದೆ ಒಂದು ಏನಂದರೆ ನೀವು ತ್ರೀ ಟು ಫೋರ್ ಡೇಸ್ ವೇಟ್ ಮಾಡಿ ನಿಮ್ಮ ಅಮೌಂಟ್ ಪೆಂಡಿಂಗ್ ಸ್ಟೇಟಸ್ ಏನಿದೆ ಅದು ಕ್ಲಿಯರ್ ಆಗ್ತದೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಒಂದು ಸೊ ಎರಡನೇದು ಏನು ಮಾಡಬೇಕು ನಿಮ್ಮ ಒಂದು ಬ್ಯಾಂಕ್ ಬ್ರಾಂಚಿಗೆ ಹೋಗಿ ನಿಮ್ಮ ಒಂದು ಯಾವ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗಿದೆ ಒಂದು ಬ್ಯಾಂಕಿಗೆ ಹೋಗಿ ಅಮೌಂಟ್ ಡಿಡಕ್ಟ್ ಆಗಿರೋ ಬಗ್ಗೆ ಅಲ್ಲಿ ವಿಚಾರಿಸಿ ಆಗ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ ಅಮೌಂಟ್ ಅವ್ರು ಹೇಳ್ತಾರೆ ಒಂದು ಅಮೌಂಟ್ ಡಿಡಕ್ಟ್ ಆಗಿದೆ ಅಲ್ಲಿ ಗೇಟ್ ವೇನಲ್ಲಿ ಪೆಂಡಿಂಗ್ ಇದೆ ಅಂತ ಅಲ್ಲಿ ತೋರಿಸ್ತದೆ ಸೊ ಮೂರನೇ ಮೂರನೇ ನಾವು ಏನು ಮಾಡಬೇಕು ಅಂದರೆ ನಿಮ್ಮ ಸಮಸ್ಯೆಯನ್ನು ಇಲ್ಲಿ ದಾಖಲನ್ನು ಮಾಡಬೇಕು ಇಲ್ಲಿ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಅಂತ ನೀವು ಕ್ಲಿಕ್ ಮಾಡಿದಾಗ ಹೋಮ್ ಪೇಜ್ನಲ್ಲೇ ಸಮಸ್ಯೆ ದಾಖಲು ಅಂತ ಇದೆ ಸೊ ಸಮಸ್ಯೆ ದಾಖಲು ಅಂತ ಬಂದಾಗ ಈ ರೀತಿ ಮತ್ತು ಕ್ಲಿಕ್ ಮಾಡಬೇಕು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಇದೆ ಸಮಸ್ಯೆ ದಾಖಲು ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅಲ್ಲಿ ಕ್ಲಿಕ್ ಮಾಡಿ ಸೊ ಈ ರೀತಿ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಂದರೆ ಇಲ್ಲಿ ನಿಮ್ಮ ಪ್ರಥಮ ಹೆಸರು ನಿಮ್ಮ ಹೆಸರು ಮಧ್ಯ ಮಧ್ಯದ ಹೆಸರು ನಿಮ್ಮ ಫಾದರ್ ನೇಮು ಅವ್ರ ಹಸ್ಬೆಂಡ್ ನೇಮು ಕೊನೆಯ ಹೆಸರು ಮೊಬೈಲ್ ಸಂಖ್ಯೆ ಮ್ಯಾಂಡಿಟರಿ ಇದೆ ಇಮೇಲ್ ಐ ಡಿ ಮ್ಯಾಂಡಿಟರಿ ಇಷ್ಟು ಮಾಡಿಕೊಂಡು ನಿಮ್ಮ ಯಾವ ಜಿಲ್ಲೆ ಇದೆ ಆಮೇಲೆ ಜಿಲ್ಲೆ ಆದಮೇಲೆ ಜಿಲ್ಲೆ ಅಂತ ನೀವು ಸೆಲೆಕ್ಟ್ ಮಾಡ್ತೀರಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕು ಸ್ಥಳ ಅಂತ ಸೆಲೆಕ್ಟ್ ಮಾಡಬೇಕು ಸ್ಥಳ ಅಂತ ಬಂದಾಗ ಆ ಒಂದು ಜಿಲ್ಲೆಯಲ್ಲಿ ಬರುವಂಥ ಬ್ಲಾಕ್ಸ್ಗಳು ಬರ್ತವೆ ಆಮೇಲೆ ಇಲಾಖೆ ಸೊ ಇಲಾಖೆಯನ್ನು ನೀವು ನೋಡಿ ಸೊ ಇಲಾಖೆ ಅಂತ ಬಂದಾಗ ಇಲ್ಲಿ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಲ್ಲಿ ಏನಾಗ್ತಾ ಇದೆ ಅಂದರೆ ಸ್ಕೂಲ್ ಎಜುಕೇಷನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನೂ ಬರ್ತಾ ಇಲ್ಲ ಹಳೆಯ ಡಿಪಾರ್ಟ್ಮೆಂಟ್ ನೇಮ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತ ನಾವೇನು ಹೇಳ್ತೀವಿ ಅದೇ ಇದೆ ಸೊ ತಾವು ತಮ್ಮ ತಮ್ಮ ಇಲಾಖೆಗಳನ್ನು ನೋಡಿಕೊಳ್ಳಿ ಇತ್ತೀಚೆಗೆ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ನೇಮ್ನಲ್ಲಿ ಒಂದಿಷ್ಟು ಚೇಂಜ್ ಆಗಿದ್ದರೂ ಕೂಡ ಇದೆ ಹಳೆಯ ಡಿಪಾರ್ಟ್ಮೆಂಟ್ ನೇಮ್ ಶೋ ಆಗ್ತಾಯಿದೆ ಹಾಗೂ ಬಹುತೇಕ ಡಿಪಾರ್ಟ್ಮೆಂಟ್ಗಳ ಇತ್ತೀಚಿನ ನೇಮ್ ಕೂಡ ಅಪ್ಡೇಟ್ ಮಾಡಿದೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ಸಾಕಷ್ಟು ಸ್ನೇಹಿತರು ಹೇಳ್ತಾ ಹೇಳ್ತಾಯಿದ್ರು ಸರ್ ನಮ್ಮ ಡಿಪಾರ್ಟ್ಮೆಂಟ್ ನೇಮ್ ಭೀ ಬರ್ತಾ ಇಲ್ಲ ಅಂತ ಸೊ ಅದಾದಮೇಲೆ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಆದಮೇಲೆ ಇಲ್ಲಿ ಡಿ ಡಿ ಒ ಕಚೇರಿ ನಿಮ್ಮ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂಥ ಎಲ್ಲ ಡಿ ಡಿ ಒ ಕಚೇರಿಗಳ ಪಟ್ಟಿ ಬರ್ತದೆ ಎಕ್ಸಾಂಪಲ್ ಆಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿದ್ದರೆ ಹೈಸ್ಕೂಲ್ ಎಲ್ಲ ಹೈಸ್ಕೂಲ್ಸ್ ಬರ್ತದೆ ಯಾಕಂದರೆ ಡಿ ಒ ಇರ್ತಾರೆ ಬಿ ಒ ಆಫೀಸ್ ಇರ್ತದೆ ಸೊ ಈ ಎಲ್ಲ ಒಂದು ಡಿ ಡಿ ಒ ಕಚೇರಿಗಳು ಪ್ರ ಲಿಸ್ಟ್ ಬರ್ತದೆ ನೀವು ಯಾವ ಡಿ ಡಿ ಒ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ ಘಟನೆ ಪ್ರದೇಶ ಅಂತ ಇರ್ತದೆ ಅಲ್ಲಿ ಕೆ ಜಿ ಐ ಡಿ ಖಜಾನೆ ಪೋರ್ಟಲ್ ಸೊ ಕೆ ಜೆ ಐ ಡಿ ರಿಲೇಟೆಡ್ ಆಗಿದೆ ಅಮೌಂಟ್ ಡಿಡಕ್ಟ್ ಆಗಿದೆ ಆದರೆ ಅಲ್ಲಿ ಕ್ಲಿಯರ್ ಆಗಿಲ್ಲ ಪೆಂಡಿಂಗ್ ಸೊ ಕೆ ಜಿ ಐ ಡಿ ಅಂತ ಮಾಡಿ ಇಲ್ಲಿ ಲಿಸ್ಟ್ ಅಂತ ಪ್ರೊವೈಡ್ ಪ್ಲೀಸ್ ಪ್ರೊವೈಡ್ ಎ ಕೀ ಡೀಟೇಲ್ಸ್ ಏನಾಗಿದೆ ಟೈಪ್ ಮಾಡಿ ಅಲ್ಲ ವೆನ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಫಾರ್ ಅನ್ಯೂ ಕೆ ಎಸ್ ಐ ಡಿ ಪಾಲಿಸಿ ದ ಅಮೌಂಟ್ ವಾಸ್ ಡಿಡಕ್ಟೆಡ್ ಇನ್ ಮೈ ಅಕೌಂಟ್ ಬಟ್ ಇಟ್ ದ ಅಮೌಂಟ್ ದ ಸ್ಟೇಟಸ್ ಈಸ್ ಶೋಯಿಂಗ್ ಪ್ಯಾಂಡಿಂಗ್ ಅಂತ ಈ ರೀತಿ ನೀವು ಟೈಪ್ ಮಾಡಬೇಕು ಸಾರಾಂಶ ಅಂತ ನೀವು ಡಿಟೇಲಾಗಿ ಟೈಪ್ ಮಾಡಬೇಕು ಅದ್ರ ಬಗ್ಗೆ ಒಂದಿಷ್ಟು ವಿಸ್ತಾರವಾಗಿ ವಿವರಣೆ ಇನ್ನೂ ಒಂದು ಸ್ವಲ್ಪ ಆಗಿ ನಿಮ್ಮ ಹೆಸರು ನಿಮ್ಮ ಫಸ್ಟ್ ಕೆ ಜಿ ಡಿ ನಂಬರ್ ಯಾವ ಡಿಪಾರ್ಟ್ಮೆಂಟು ಹೊಸ ಕೆ ಜಿ ಡಿಗಾಗಿ ಸ್ವಲ್ಪ ಸಂಪೂರ್ಣವಾಗಿ ಡೀಟೇಲ್ಸ್ ಮಾಡಿ ಇಲ್ಲಿ ಲಗತ್ತಸ್ ಅಂತ ಇದೆ ಒಂದು ಏನು ಮಾಡಬೇಕು ರಿಕ್ವೆಸ್ಟ್ ಲೆಟರನ್ನು ಬರೀಬೇಕು ನೀವು ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಅಂತ ಅಡ್ರೆಸ್ ಮಾಡಿ ರಿಕ್ವೆಸ್ಟ್ ಲೆಟರನ್ನು ಬರೆದು ವಿಷಯ ಹೇಳಬೇಕು ಈ ರೀತಿ ಹೊಸ ಕೆ ಜೆ ಡಿ ವಿಮೆಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಇಲ್ಲಿ ಬ್ಯಾಂಕಿನ ಖಾತೆಯಿಂದ ಹಣ ಕಟಾವಾಗಿದ್ದು ಆದರೆ ಇಲ್ಲಿ ಚಲನ್ ಜನ್ರೇಟ್ ಆಗಿಲ್ಲ ಅಪ್ಲಿಕೇಶನ್ ಫಾರ್ಮ್ ಜನ್ರೇಟ್ ಆಗಿಲ್ಲ ಈ ರೀತಿ ಒಂದು ರಿಕ್ವೆಸ್ಟ್ ಲೆಟರನ್ನು ಬರೆದು ಸೀಲ್ ಸಿಗ್ನೇಚರ್ ಮಾಡಿ ಸಿಗ್ನೇಚರ್ ಮಾಡಿ ಆಮೇಲೆ ನಿಮ್ಮ ಕೆ ಜೆ ಡಿ ನಂಬರು ಮೊಬೈಲ್ ನಂಬರ್ ಮೆನ್ಷನ್ ಮಾಡಬೇಕು ಕಡ್ಡಾಯವಾಗಿ ಆಮೇಲೆ ಈ ಇನ್ನೊಂದು ಆಧಾರ್ ಕಾರ್ಡು ಹಾಗೂ ನಿಮ್ಮ ಪೇ ಸ್ಲಿಪ್ ಶ್ಯಾಲರಿ ಸ್ಲಿಪ್ ಅಂತ ಹೇಳ್ತೀವಿ ಸೊ ಒಂದು ಅಪ್ಲಿಕೇಶನ್ ಫಾರ್ಮ್ ಬರೀತೀರಿ ಅದನ್ನು ಪಿ ಅದು ಮತ್ತು ಒಂದು ಕ್ಯಾ ಆಧಾರ್ ಕಾರ್ಡಿನ ಆಧಾರ್ ಕಾರ್ಡು ಆಮೇಲೆ ಪೇ ಸ್ಲಿಪ್ ಈ ಮೂರು ಏನಿರುತ್ತೆ ಈ ಮೂರನ್ನು ಪಿ ಡಿ ಎಫ್ ಮಾಡಿ ಒಂದೇ ಫೈಲ್ ಮಾಡ್ಕೊಳ್ಳಿ ಒಂದೇ ಫೈಲ್ ಮಾಡಿ ಇಲ್ಲಿ ಚೂಸ್ ಫೈಲ್ ಅಂತ ಮಾಡಿ ಆ ಫೈಲನ್ನು ಇಲ್ಲಿ ಅಪ್ಲೋಡನ್ನು ನೀವೇನು ಮಾಡಬೇಕಾಗತ್ತೆ ಮಾಡಬೇಕು ಮಾಡಿ ಅಪ್ಲೋಡ್ ಅಂತ ಕೊಡಿ ಸೊ ಈ ರೀತಿ ನೀವು ಅಪ್ಲೋಡ್ ಕೊಟ್ಟಾಗ ನಿಮಗೆ ಒಂದು ಟಿಕೆಟ್ ನಂಬರ್ ಜನ್ರೇಟ್ ಆಗುತ್ತೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಸೊ ನೋಟ್ ಮಾಡ್ಕೊಂಡ್ಮೇಲೆ ನೀವು ನೀವು ಈ ಪ್ರಕರಣದ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಬರುತ್ತೆ ಇದು ವರದಿಯ ನಮೂನೆ ಇದೆ ಪ್ರಕರಣದ ಸ್ಥಿತಿಯನ್ನು ಪರಿಶೀಲಿಸಿ ಅಂದಾಗ ಇಲ್ಲಿ ನೀವು ನಿಮ್ಮ ಟಿಕೆಟ್ ನಂಬರನ್ನು ಎಂಟ್ರಿ ಮಾಡಬೇಕು ಟಿಕೆಟ್ ನಂಬರನ್ನು ಎಂಟ್ರಿ ಮಾಡಿ ಹುಡುಕು ಅಥವಾ ಸರ್ಚ್ ಅಂತ ನೀವು ಕೊಡಬೇಕು ಸೊ ಈ ರೀತಿ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ರೀತಿ ಒಂದಿಷ್ಟು ಇನ್ಫಾರ್ಮೇಷನ್ ಬರ್ತದೆ ಇಲ್ಲಿ ಇನ್ಫಾರ್ಮೇಷನ್ ನಿಮ್ಮ ಟಿಕೆಟ್ ಸ್ಥಿತಿ ಏನಿದೆ ಕ್ಲೋಸ್ಡ್ ಪೆಂಡಿಂಗ್ ಬರ್ತದೆ ಪ್ರೊಸೆಸಿಂಗ್ ಬರ್ತದೆ ಕ್ಲೋಸಿಂಗ್ ಅಂತ ಬರ್ತದೆ ಕ್ಲೋಸಿಂಗ್ ಅಂದರೆ ಇಲ್ಲಿ ನಿಮಗೆ ಸಾರ್ವ था था। ये चलन जनरेटेड और अमौंट विल बैंक अकौंट ಜನ್ರೇಟ್ ಒನ್ ಓವರ್ ಚಲನ್ ಸೊ ಈ ರೀತಿ ಸಜೆಷನ್ಸ್ ಎಲ್ಲ ಬರ್ತಿದೆ ಸೊ ಈ ರೀತಿಯ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಒಂದು ಇಮೇಲ್ಗೆ ಮೇಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ನಾನು ಕಾಲ್ ಮಾಡ್ತೀನಿ ನಿಮಗೆ ಕಾಲ್ ಬ್ಯಾಕ್ ನನ್ನ ಇಮೇಲ್ ಐ ಡಿ ಏನಿದೆ ಅಂದರೆ ನೈತಿಕ್ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ ಎನ್ ಎ ಐ ಟಿ ಎಚ್ ಐ ಕೆ ಸೆವೆನ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಮೊಬೈಲ್ ನಂಬರ್ ಮಾಡಿ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ಪ್ರಾಬ್ಲಮ್ ಸಾರಾಂಶವನ್ನು ಹೇಳಿ ನಾನು ಕೂಡ ನಿಮಗೆ ಹೆಲ್ಪನ್ನು ಮಾಡ್ತೇನೆ ಇದು ಒಂದು ಇಶ್ಯೂಸ್ ಬರ್ತಾಯಿದೆ ಸೊ ಎರಡನೇ ಇಶ್ಯೂಸ್ ಏನಿದೆ ಅಂದರೆ ಇಲ್ಲಿ ಎಲ್ಲ ಚಲನೆಲ್ಲ ಕರೆಕ್ಟಾಗಿ ಜನ್ರೇಟ್ ಆಗಿದೆ ಪೇಮೆ ಅಮೌಂಟ್ ಎಲ್ಲ ಕರೆಕ್ಟ್ ಕಟ್ಟಾಗಿದೆ ಆದರೆ ಇಲ್ಲಿ ಫಾರ್ಮೆಟ್ಸನ್ನು ಡೌನ್ಲೋಡ್ ಮಾಡುವಾಗ ಮೆಡಿಕಲ್ ಫಾರ್ಮೆಟ್ ಆದರೂ ಒಂದೇ ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಇನ್ನೊಂದು ಡೌನ್ಲೋಡ್ ಆಗೋದಿಲ್ಲ ಡಿ ಒ ಸಿಗ್ನೇಚರ್ ಮಾಡುವಂಥದ್ದು ಅಥವಾ ಡಿ ಡಿ ಒ ಸಿಗ್ನೇಚರ್ ಮಾಡುವಂಥ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗಿದ್ದರೂ ಕೂಡ ಮೆಡಿಕಲ್ ಫಾರ್ಮೆಟಿಗೆ ಡೌನ್ಲೋಡ್ ಆಗೋದಿಲ್ಲ ಸೊ ಈ ರೀತಿ ಇಶ್ಯೂಸು ಇತ್ತೀಚೆಗೆ ಭಾಳ ಕಾಮನ್ ಆಗಿದೆ ಲಾಸ್ಟ್ ಫಿಫ್ಟೀನ್ ಡೇಸ್ ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ ಸಾಕಷ್ಟು ನೂರಾರು ಸರ್ಕಾರಿ ನೌಕರರು ನನ್ನನ್ನು ಕಾಲ್ ಮಾಡಿದಾಗ ಈ ರೀತಿ ಇಶ್ಯೂಸು ಕಂಡು ಬರ್ತಾಯಿದೆ ಸೊ ಈ ರೀತಿಯ ಇಶ್ಯೂಸ್ ಕಂಡು ಬಂದಾಗಲೂ ಕೂಡ ನೀವು ಸಮಸ್ಯೆ ದಾಖಲು ಅಂತ ಹೋಗಬೇಕು ಹೋಗಿ ಅಲ್ಲಿ ಕೂಡ ನೀವು ಮತ್ತೆ ಸಮಸ್ಯೆ ಅಂತ ಕ್ಲಿಕ್ ಮಾಡಿ ಮಾಡಿಕೊಂಡು ಇಲ್ಲಿ ಈಗಾಗಲೇ ನಾನು ನಿಮಗೇನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಒಂದು ಎಲ್ಲ ಇನ್ಫಾರ್ಮೇಶನ್ ಸಹ ಹಾಕಿ ಬಟ್ ಈ ಪರಿಶಿ ಇಲ್ಲಿ ಪರಿಶೀಲನಾ ಪಟ್ಟ ಪಟ್ಟಿ ಸಾರಾಂಶ ಮತ್ತು ವಿವರಣೆಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಏನಪ್ಪ ಅಂದರೆ ನಾವು ಕೆ ಜೆ ಡಿ ಹೊಸ ಒಂದು ಪ್ರೀಮಿಯಾಗಿ ಅಪ್ಲೈ ಅಪ್ಲಿಕೇಶನ್ ಹಾಕುವಾಗ ಚಲಂಜ್ ಜನ್ರೇಟ್ ಆಗಿದೆ ಆದರೆ ಫಾ ಫಾರ್ಮೇಟ್ಸ್ಗಳು ಡೌನ್ಲೋಡ್ ಆಗಿಲ್ಲ ಅಂತ ಈ ರೀತಿ ಮಾಡಿ ಆಮೇಲೆ ಚೂಸು ಫೈಲ್ನಲ್ಲಿ ಇಲ್ಲಿ ಏನು ಫ ಅಟ್ಯಾಚ್ ಮಾಡಬೇಕು ಅಂದರೆ ಒಂದು ರಿಕ್ವೆಸ್ಟ್ ಲೆಟರು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪೇ ಸ್ಲಿಪ್ಪು ಜೊತೆಯಲ್ಲಿ ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀರಿ ಸೊ ಅದರ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರ್ತದೆ ರಿಕ್ವೆಸ್ಟ್ ಲೆಟರ್ನಲ್ಲೇ ಅಪ್ಲಿಕೇಶನ್ ನಂಬರನ್ನು ಬರೀರಿ ಅಪ್ಲಿಕೇಶನ್ ನಂಬರ್ ರಿಕ್ವೆಸ್ಟ್ ಲೆಟರ್ನಲ್ಲಿ ಆಮೇಲೆ ಶಾಟ್ಸ್ ಅಪ್ಲಿಕೇಶನ್ ಹಾಕಿರುವಾಗ ಅಲ್ಲಿವರೆಗೆ ಬಂದಿರುವಂಥ ಒಂದು ಸ್ಕ್ರೀನ್ ಶಾಟ್ಸ್ ಇರ್ತದೆ ಅಥವಾ ಚಲಂ ಜನ್ರೇಟ್ ಆಗಿರುವಂಥ ಪಿ ಡಿ ಎಫ್ ಫಾರ್ಮೇಟು ಜನರೇಟ್ ಆಗ್ತದೆ ಅಲ್ಲಿ ಸೊ ಅದನ್ನೆಲ್ಲ ಒಂದೇ ಪಿ ಡಫ್ನಲ್ಲಿ ಮರ್ಜ್ ಮಾಡಿ ನೀವು ಅಪ್ಲೋಡನ್ನು ಮಾಡಿ ಸಬ್ಮಿಟ್ ಕೊಡಿ ವಿತಿನ್ ಫಾರ್ಟಿ ಟೂ ಡೇಸ್ ಟು ವರ್ಕಿಂಗ್ ಡೇಸ್ ಮ್ಯಾಕ್ಸಿಮಮ್ ಟು ಆರ್ ತ್ರೀ ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಇಲಾಖೆಯಿಂದ ಕಾಲ್ ಮಾಡ್ತಾರೆ ಸೊ ಆ ಕಾಲ್ನಲ್ಲಿ ಮತ್ತೊಂದು ಸಲ ಕನ್ಫರ್ಮೇಷನ್ ಆಗ್ತದೆ ಮತ್ತು ನಿಮ್ಮ ಪ್ರಾಬ್ಲಮ್ ಏನಾಗ್ತದೆ ಇಲ್ಲಿ ಸಾಲ್ವ್ ಆಗ್ತದೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇದನ್ನು ಹೊರತುಪಡಿಸಿ ಈ ಒಂದು ಇತ್ತೀಚೆಗೆ ಕೆ ಜಿ ಐ ಡಿಯ ಪ್ರಾಬ್ಲಮ್ಸ್ ಏನಿದೆ ಮತ್ತೊಂದು ಇದೆ ಏನಂದರೆ ಒಬ್ಬ ಡಿ 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 ಒರವರು ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಆ ಟ್ರಾನ್ಸ್ಫರ್ ಮೇಲೆ ಆ ಒಂದು ಹೊಸ ಒಂದು ಡಿ ಡಿ ಒ ಕಚೇರಿಗೆ ಬಂದಾಗ ಅಲ್ಲಿನ ಎಂಪ್ಲಾಯೀಸ್ ಹೊಸ ಕೆ ಜೆ ಡಿ ಪಾಲಿಸಿಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಇವರು ತಮ್ಮ ಡಿ ಡಿ ಒ ಹಂತದಲ್ಲಿ ಅದನ್ನು ಅಪ್ರೂವಲನ್ನು ಕೊಟ್ಟು ಫಾರ್ವರ್ಡ್ ಮಾಡಬೇಕಾಗುತ್ತೆ ಕೆ ಜಿ ಡಿಗೆ ಸೊ ಅಪ್ರೂವಲ್ ಕೊಡೋಕ್ಕೆ ಲಾಗಿನ್ ಆದಾಗ ಅವರು ಇನ್ನೂ ಡಿ ಡಿ ಒ ಲಾಗಿನ್ ಆದಾಗ ಅವರು ಹಳೆಯ ಡಿ ಡಿ ಒ ಕಚೇರಿಯನ್ನೇ ತೋರಿಸ್ತಾ ಇದೆ ಸೊ ಹೊಸ ಡಿ ಡಿ ಒಗಾಗಿ ಏನು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅದು ತೋರಿಸ್ತಾ ಇಲ್ಲ ಈ ರೀತಿ ತೋರಿಸಲಿಲ್ಲ ಅಂದರೆ ಹೊಸ ಡಿ 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 ಒ ಒಂದು ಹೊಸ ಕೆ ಜಿ ಪಾಲಿಸಿಗೆ ಅಪ್ರೂವಲ್ ಯಾರು ಕೊಡಬೇಕು ಸೊ ಈ ರೀತಿ ಸಮಸ್ಯೆ ಇದ್ದಾಗಲೂ ಕೂಡ ಸ್ನೇಹಿತರು ಮತ್ತೆ ಸಮಸ್ಯೆ ದಾಖಲಿಗೆ ನೀವು ಹೋಗಬೇಕು ಸೊ ಅಲ್ಲಿ ಕೂಡ ನಿಮ್ಮ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಮಾಡಿಕೊಂಡು ಒಬ್ಬ ಡಿ ಡಿ ಓರವರು ಒಂದು ರಿಕ್ವೆಸ್ಟ್ ಲೆಟರನ್ನು ಬರೀಬೇಕು ಏನಂದರೆ ನಿಮ್ಮ ಒಂದು ಬ್ರೀಫ್ ಆಗಿ ಬ್ರೀಫ್ ಮಾಡಬೇಕು ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು ಎವ್ರಿಥಿಂಗ್ ಬ್ರೀಫ್ ಮಾಡಿ ನಿಮ್ಮ ಒಂದು ಟ್ರಾನ್ಸ್ಫರ್ ಆಗಿರುವಂಥ ಟ್ರಾನ್ಸ್ಫರ್ ಆರ್ಡರ್ ಕಾಪಿ ರಿಕ್ವೆಸ್ಟ್ ಲೆಟರು ಟ್ರಾನ್ಸ್ಫರ್ ಆರ್ಡರ್ ಕಾಪಿ ಆಧಾರ್ ಮತ್ತು ನೆಕ್ಸ್ಟ್ ನಿಮ್ಮ ಪೇ ಸ್ಲಿಪ್ಸು ಇಷ್ಟೊಂದು ನೀವು ಒಂದು ಪಿ ಡಿ ಎಫ್ನಲ್ಲಿ ಮಾಡಿ ನೀವು ಅಪ್ಲೋಡನ್ನು ಮಾಡಿ ಆವಾಗಲೂ ಕೂಡ ನಿಮ್ಮ ಸಮಸ್ಯೆ ಏನಾಗ್ತದೆ ಅಲ್ಲೇನಾಗುತ್ತೆ ಸೊ ರಿಸಲ್ವ್ ಮಾಡ್ತಾರೆ ವಿತಿನ್ ಟು ಆರ್ ತ್ರೀ ಡೇಸ್ ಒಳಗಾಗಿ ಸೊ ಈ ರೀತಿ ಹೊಸ ಕೆ ಜೆಡಿಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆ ಇದನ್ನು ಹೊರತುಪಡಿಸಿ ಏನಾದರೂ ಸಮಸ್ಯೆಗಳಿದ್ದರೆ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅದರ್ವೈಸ್ ನನ್ನ ಇಮೇಲ್ಗೆ ಇಮೇಲ್ಗೆ ನಿಮ್ಮ ಪ್ರಾಬ್ಲಮ್ಸನ್ನು ಕಳಿಸಿ ಖಂಡಿತವಾಗಿ ಕೂಡ ಪ್ರತಿಯೊಂದು ಇಮೇಲ್ಗೆ ಕೂಡ ಪ್ರತ್ಯುತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರಂ